ಮಹಾರಾಷ್ಟ್ರ ರಾಜಕಾರಣದಲ್ಲಿ ದಿನೇ ದಿನೇ ದಿನಕ್ಕೊಂದು ತಿರುವು ಕ್ಷಣಕ್ಕೊಂದು ತಿರುವು ಆಗ್ತಾನೇ ಇದೆ ಎನ್ ಸಿ ಪಿಯಲ್ಲಿ ಯಾರ ಬಲ ಎಷ್ಟು ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಇವತ್ತು ಮೀಟಿಂಗ್ ಕರೆದಿದ್ರು ಎನ್ ಸಿ ಪಿ ಮತ್ತು ಎನ್ ಸಿ ಪಿಯ ಬಣಗಳು ಅಜಿತ್ ಪವಾರ್ ಬಣ ಮತ್ತು ಶರದ್ ಪವಾರ್ ಬಣ ಸೊ ಇದರಲ್ಲಿ ಅಜಿತ್ ಪವರ್ ಬಣ ಅತಿ ಹೆಚ್ಚು ಶಾಸಕರನ್ನು ಬೆಂಬಲವನ್ನು ಗಳಿಸುತ್ತಂತೆ ಕಾಣಿಸ್ತಾ ಇದೆ ಸುಮಾರು ಐವತ್ತಕ್ಕೂ ಹೆಚ್ಚು ಶಾಸಕರಿದ್ದರು ಎನ್ ಸಿ ಪಿಯಲ್ಲಿ ಐವತ್ತ ಮೂರು ಶಾಸಕರಿದ್ದರು ಈ ಐವತ್ತ್ಮೂರು ಶಾಸಕರಲ್ಲಿ ಮೂವತ್ತೈದು ಜನ ಶಾಸಕರು ಅಜಿತ್ ಪವರ್ಗೆ ಬೆಂಬಲವನ್ನು ಸೂಚಿಸಿ ಅವರ ಸಭೆಗೆ ಹಾಜರಾಗಿದ್ದರು ಇನ್ನು ಹದಿಮೂರು ಜನ ಶಾಸಕರು ಇವರ ಸಭೆಗೆ ಶರದ್ ಪವಾರ್ ಟೀಮ್ಗೆ ಹಾಜರಾಗಿದ್ದರು ಹಾಗಾಗಿ ಮೂರನೇ ಎರಡರಷ್ಟು ಭಾಗದ ಶಾಸಕರು ಈಗ ಅಜಿತ್ ಪವರ್ಗೆ ಬೆಂಬಲವನ್ನು ಘೋಷಣೆ ಮಾಡಿರೋದ್ರಿಂದ ಈಗ ಎನ್ ಸಿ ಪಿ ಚಿಹ್ನೆಗೂ ಕೂಡ ಅವರು ಅರ್ಜಿಯನ್ನು ಹಾಕಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಎನ್ ಸಿ ಪಿ ಚಿಹ್ನೆಯನ್ನು ಕೊಡಲ್ಲ ಅಂತ ಶರದ್ ಪವಾರ್ ಹೇಳ್ತಾ ಇದ್ದಾರೆ ಈ ನಡುವೆ ಸಭೆಯಲ್ಲಿ ಮಾತನಾಡಿರ್ತಕ್ಕಂಥ ಅಜಿತ್ ಪವಾರ್ ನಾನು ಮಹಾರಾಷ್ಟ್ರದ ಸಿ ಎಂ ಆಗಬೇಕು ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಜನರ ಕಲ್ಯಾಣಕ್ಕಾಗಿ ಕೆಲವು ಯೋಜನೆಗಳನ್ನು ಜಾರಿಗೆ ತರಲು ನಾನು ಮಹಾರಾಷ್ಟ್ರ ಮುಖ್ಯಮಂತ್ರಿಯಾಗಲು ಬಯಸುತ್ತೇನೆ ಅಂತ ಎನ್ ಸಿ ಪಿಯ ಬಂಡಾಯ ನಾಯಕ ಮಹಾರಾಷ್ಟ್ರದ ಡಿ ಸಿ ಎಂ ಅಜಿತ್ ಪವಾರ್ ಹೇಳಿರೋದು ಈಗ ಚರ್ಚೆಗೆ ಕಾರಣ ಆಗ್ತಾ ಇದೆ ಮುಂಬೈನ ಬಾಂಧವಾದಲ್ಲಿ ತಾವು ಕರೆದಿದ್ದ ಬೆಂಬಲಿಗರ ಸಭೆಯಲ್ಲಿ ಮಾತನಾಡಿದ ಅಜಿತ್ ಪವಾರ್ ಎರಡು ಸಾವಿರದ ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಸಿ ಪಿ ಕಾಂಗ್ರೆಸ್ಗಿಂತ ಹೆಚ್ಚು ಸ್ಥಾನವನ್ನು ಪಡೆದಿತ್ತು ಆ ಸಮಯದಲ್ಲಿ ನಾವು ಕಾಂಗ್ರೆಸ್ಗೆ ಮುಖ್ಯಮಂತ್ರಿ ಸ್ಥಾನ ನೀಡದೇ ಇದ್ದಿದ್ದರೆ ಇಲ್ಲಿಯವರೆಗೆ ಮಹಾರಾಷ್ಟ್ರದಲ್ಲಿ ಎನ್ ಸಿ ಪಿ ಅವರೇ ಮುಖ್ಯಮಂತ್ರಿಯಾಗಿ ಇರ್ತಾ ಇದ್ದರು ಅಂತ ಹೇಳಿದರು ಇನ್ನು ಇದೇ ವೇಳೆ ಶರದ್ ಪವಾರ್ಗೆ ಎಂಬತ್ತ್ಮೂರು ವರ್ಷ ಅಜಿತ್ ಪವರ್ ಈ ಈ ಬಗ್ಗೆ ಮಾತಾಡಿದ ಅಜಿತ್ ಪವಾರ್ ಶರದ್ ಪವರ್ಗೆ ಎಂಬತ್ಮೂರು ವರ್ಷ ಬಿ ಜೆ ಪಿಯಲ್ಲಿ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ನಾಯಕರು ನಿವೃತ್ತಿ ಆಗ್ತಾರೆ ಆದರೆ ನಿಮಗೆ ಎಂಬತ್ತ್ಮೂರು ವರ್ಷ ನೀವು ಯಾವಾಗ ನಿವೃತ್ತಿ ಆಗ್ತೀರಾ ಅಂತ ಚಿಕ್ಕಪ್ಪ ಅವರನ್ನು ಪ್ರಶ್ನೆ ಮಾಡಿದ್ದಾರೆ ಅಜಿತ್ ಪವಾರ್ ನೀವು ಎಲ್ಲರ ಮುಂದೆ ನನ್ನನ್ನು ಕಳನಾಯಕನಂತೆ ಬಿಂಬಿಸಿದ್ದೀರಿ ನನಗೆ ಶರದ್ ಪವರ್ ಬಗ್ಗೆ ಇನ್ನೂ ಆಳವಾದ ಗೌರವ ಇದೆ ಐ ಎ ಎಸ್ ಅಧಿಕಾರಿಗಳು ಅರವತ್ತನೇ ವರ್ಷದಲ್ಲಿ ನಿವೃತ್ತಿ ಆಗ್ತಾರೆ ರಾಜಕೀಯದಲ್ಲೂ ಕೂಡ ಬಿ ಜೆ ಪಿ ನಾಯಕರು ಎಪ್ಪತ್ತೈದನೇ ವರ್ಷದಕ್ಕೆ ನಿವೃತ್ತಿ ಆಗ್ತಾರೆ ಅಡ್ವಾಣಿ ಮುರಲಿಮ ಜೋಶಿಯವರನ್ನ ಉದಾಹರಣೆಯನ್ನು ನೀವು ನೋಡ್ಬೋದು ಹೊಸ ಪೀಳಿಗೆಗೆ ನೀವು ಅನುವು ಮಾಡಿಕೊಡಿ ಅಂತ ಅವರು ಕೇಳಿಕೊಂಡ್ರು ಎನ್ ಸಿ ಪಿ ಮುಖ್ಯಸ್ಥ ತಮ್ಮ ಚಿಕ್ಕಪ್ಪ ಶರದ್ ಪವರ್ ವಿರುದ್ಧವೇ ಬಂಡಾಯ ಎದ್ದಿರ್ತಕ್ಕಂಥ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಮುಂಬೈನಲ್ಲಿ ಕರೆದ ಈ ಒಂದು ಸಭೆಗೆ ಐವತ್ಮೂರು ಜನ ಹೋಟ್ಲು ಎಮ್ ಎಲ್ ಎಗಳು ಅದರಲ್ಲಿ ಮೂವತ್ತೈದು ಜನ ಅಜಿತ್ ಪವರ್ಗೆ ಬೆಂಬಲ ಕೊಟ್ಟಿದ್ದರು ಅಂತ ಮಾಹಿತಿಗಳು ಸಿಕ್ಕಿದೆ ನೋಡೋಣ ಅಜಿತ್ ಪವರ್ ಆಸೆಯನ್ನು ಓಕೆ ಸಿ ಎಮ್ ಆಗಬೇಕು ಅಂತ ಬಟ್ ಬಿ ಜೆ ಪಿ ಬಿಡಬೇಕಲ್ಲ ಶಿವಸೇನೆ ಬೆಂಬಲ ಕೊಡಬೇಕು ಈಗಾಗಲೇ ಶಿವಸೇನವರು ರೆಬಲ್ ಆಗ್ತಾಯಿದ್ದಾರೆ ಎನ್ ಸಿ ಪಿ ಆ ಬಿ ಜೆ ಪಿ ಸಪೋರ್ಟ್ಗೆ ನಮಗೆಲ್ಲೂ ಹೋಗುತ್ತೋ ನಮಗೆಲ್ಲ ಅಧಿಕಾರ ಹೋಗುತ್ತೆ ಅಂತ ಬಟ್ ನೋಡಬೇಕು ದೃಷ್ಟಿಕೆ ಮುಗಿಯೋಲ್ಲ ಈ ಡ್ರಾಮಾ ಮತ್ತೊಂದು ಜೊತೆ ಶರದ್ ಪವರ್ ಅವರೇ ನನಗೆ ಒಂದು ರೀತಿ ರೋಲ್ ಮಾಡಲು ಹಿಂದೆ ಅವರು ಕೂಡ ಇದೇ ಥರ ಮಾಡಿದರು ಬೆಂಬಲ ಅವರು ಬೇರೆ ಪಾರ್ಟಿಗೆ ಬೆಂಬಲ ಕೊಟ್ಟಿದ್ದರು ಈಗ ನಾನು ಇದ್ದೀನಿ ಅಷ್ಟೇ ಅನ್ನೋ ಥರ ಶರದ್ ಪವರ್ ನನಗೆ ಮಾಡೆಲ್ಲು ಅಂದ್ಬಿಟ್ಟು ಅಜಿತ್ ಪವರ್ ಮಾತನಾಡಿದ್ದಾರೆ ರಾಜಕಾರಣ ಅಷ್ಟೇ ಏನು ಬೇಕಾದರೂ ಆಗಬಹುದು ಅಧಿಕಾರ 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 ದಾಹದಿಂದ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಮಹಾರಾಷ್ಟ್ರ ಸಾಕ್ಷಿ ಹಿಂದುತ್ವ ಸಿದ್ಧಾಂತ ಆರ್ ಎಸ್ ಎಸ್ ಅದು ಇದು ಬಿ ಜೆ ಪಿ ಯಾವುದೂ ಇಲ್ಲ ಅಧಿಕಾರ ಇದ್ದರೆ ಸಾಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮಹಾರಾಷ್ಟ್ರದ ರಾಜಕೀಯ ಬೆಳವಣಿಗೆಗಳು ಇದೇ ಬಿ ಜೆ ಪಿಯವರು ಎನ್ ಸಿ ಪಿ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾಯಿದ್ರು ಇವತ್ತು ಅದೇ ಎನ್ ಸಿ ಪಿ ಬಿ ಜೆ ಪಿಯ ಭಾಗ ಆಗಿದೆ ಇವಾಗ ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಲ್ಲ ಅಣ್ಣ ಬಿ ಜೆ ಪಿ ನಾಯಕರು ಮಾತಾಡೋಲ್ಲ ಯಾಕಂದರೆ ಅವ್ರದ್ದೆಲ್ಲ ಸರ್ಕಾರ ಈಗ ಅದಕ್ಕೆ ಎಸ್ ಇ ನಾವು ಮುಂದಿನ ಹೋಗೋಣ